ನಮಸ್ಕಾರ ವೀಕ್ಷಕರೇ, ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲೆಲ್ಲ ವಯಸ್ಸಾದ ಮೇಲೆ ಮಂಡಿ ನೋವಂತಹ ಸಮಸ್ಯೆಗಳು ಬರುತ್ತಾ ಇದ್ದವು. ಆದರೆ ಇತ್ತೀಚಿನ ದಿನಗಳಲ್ಲಿ ವಯಸ್ಸು 25-30 ದಾಟಿರುವುದಿಲ್ಲ, ಆವಾಗಲೇ ಈ ಮಂಡಿ ನೋವು, ಸೊಂಟ ನೋವು, ಅನೇಕ ಥರದಾದ ಸಮಸ್ಯೆಗಳು ಕಾಡುತ್ತಾ ಇದೆ. ಒಮ್ಮೆ ಮಂಡಿ ನೋವು ಶುರುವಾದರೆ ಮುಗಿತು, ಸಾಕಪ್ಪ ಸಾಕು ಅನಿಸಿಬಿಡುತ್ತದೆ. ಕೂತ್ಕೊಂಡ್ರೆ ಮೇಲೆ ಏಳಲು ಕೂಡ ಕಷ್ಟವಾಗುತ್ತದೆ, ಅಷ್ಟೊಂದು ನೋವು ಬರುತ್ತಾ ಇರುತ್ತದೆ. ಈ ಮಂಡಿ ನೋವು ಯಾರಿಗೆ ಯಾವಾಗ ಯಾವ ಸಮಯದಲ್ಲಿ ಬರುತ್ತದೆ ಎಂಬ ಅರಿವಿರುವುದಿಲ್ಲ. ಕೆಲವೊಮ್ಮೆ ಸಣ್ಣದಾಗಿ ನೋವಲು ಶುರುವಾಗಿ ನಂತರ ದೀರ್ಘಕಾಲದ ನೋವಾಗಿ ಬದಲಾಗಿ ವರ್ಷಗಂಟಲೆ ಇದು ಕಾಟ ಕೊಡುತ್ತಾ ಇರುತ್ತದೆ. ಆದರೆ ಇದ್ದಕ್ಕಿದ್ದಂತೆ ಮಂಡಿ ನೋವು ಬರಲು ಕಾರಣ ಏನು ಎಂಬುದು ಮಾತ್ರ ಪತ್ತೆ ಹಚ್ಚುವುದು ತುಂಬ ಕಷ್ಟ. ಮೂಳೆಗಳ ಸಾಂದ್ರತೆ ಕಡಿಮೆಯಾಗಿ ದೇಹದಲ್ಲಿ ಕ್ಯಾಲ್ಸಿಯಂ ಅಥವಾ ಕಬ್ಬಿಣದ ಅಂಶ ಕಡಿಮೆಯಾದರೂ ಕೂಡ ಇಂತಹ ನೋವುಗಳು ಬರುತ್ತದೆ. ಮತ್ತು ವಯಸ್ಸಾದವರಲ್ಲಿ ಸಾಮಾನ್ಯವಾಗಿ ಮೂಳೆಗಳ ಸವಿತದಿಂದ ಕೂಡ ಮಂಡಿ ನೋವು ಬರಬಹುದು. ತಜ್ಞರು ಹೇಳುವ ಪ್ರಕಾರ ಮಂಡಿ ನೋವಿಗೆ ಅನೇಕ ರೀತಿಯ ಕಾರಣಗಳಿವೆ. ಅದರಲ್ಲಿ ವಿಟಮಿನ್ ಡಿ ಕೊರತೆ, ಕ್ಯಾಲ್ಸಿಯಂ, ಕಬ್ಬಿಣದ ಅಂಶ ಕಡಿಮೆಯಾದಂತೆ ದೇಹದಲ್ಲಿ ಮಂಡಿ ನೋವು ಆರಂಭವಾಗುತ್ತದೆ. ಇದಕ್ಕೆ ಯಾವುದೇ ವಯಸ್ಸಿನ ಭೇದವಿರುವುದಿಲ್ಲ. ಯಾರಿಗೆ ವಿಟಮಿನ್ ಡಿ, ಕ್ಯಾಲ್ಸಿಯಂ, ಕಬ್ಬಿಣದ ಅಂಶ ಕಡಿಮೆಯಾಗುತ್ತದೆಯೋ ಅಂಥವ್ರಿಗೆ ಮಂಡಿ ನೋವು ಮತ್ತು ಬಾಡಿಗಳಲ್ಲಿ ಎಲ್ಲಾದರೂ ನೋವುಗಳು ಸ್ಟಾರ್ಟ್ ಆಗಿ ಬಿಡುತ್ತವೆ. ಸಾಮಾನ್ಯವಾಗಿ ವಿಟಮಿನ್ ಡಿ ದೇಹದಲ್ಲಿ ಮೂಳೆಗಳ ರಕ್ಷಣೆಯನ್ನು ಮಾಡುತ್ತದೆ. ಮಂಡಿ ನೋವಿಗೆ ಗುರಿಯಾದ ವಿಟಮಿನ್ ಡಿ ಕೊರತೆಯಾದರೆ ಅನೇಕ ರೋಗಗಳು ನಮ್ಮ ದೇಹದ ಇತರ ಭಾಗಗಳಲ್ಲಿ ಕೂಡ ನೋವನ್ನು ಉಂಟು ಮಾಡುತ್ತದೆ. ಹಾಗಾಗಿ ನೀವು ಮೊದಲು ಒಳ್ಳೆಯ ಕ್ಯಾಲ್ಸಿಯಂ ಇರುವಂತಹ ಆಹಾರಗಳನ್ನು ಸೇವನೆ ಮಾಡಬೇಕು ಮತ್ತು ಒಳ್ಳೆಯ ಪೌಷ್ಟಿಕಾಂಶ ಇರುವಂತಹ ಆಹಾರಗಳನ್ನು ಸೇವನೆ ಮಾಡಬೇಕು ಹಾಗೂ ಒಳ್ಳೆಯ ವಿಟಮಿನ್ ಇರುವಂತಹ ಆಹಾರಗಳನ್ನು ಸೇವನೆ ಮಾಡಬೇಕು ಮತ್ತು ಸೊಪ್ಪು, ತರಕಾರಿಗಳು, ಹಾಲು, ಮೊಸರು, ಬಾದಾಮಿ, ಗೋಡಂಬಿ ಇಂತಹ ಪದಾರ್ಥಗಳನ್ನು ಅತಿ ಹೆಚ್ಚಾಗಿ ಸೇವನೆ ಮಾಡಬೇಕು. ಇದರಿಂದ ನಿಮ್ಮ ಸಮಸ್ಯೆ ಬೇಗನೆ ನಿವಾರಣೆಯಾಗುತ್ತದೆ. ಅದರಲ್ಲೂ ರಾತ್ರಿ ಬಾದಾಮಿಯನ್ನು ನೆನೆಸಿಟ್ಟು ಬೆಳಗ್ಗೆ ಅದನ್ನು ಸೇವನೆ ಮಾಡುವುದರಿಂದ ಮೂಳೆಗಳಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತದೆ ಮತ್ತು ನಿಮ್ಮ ದೇಹಕ್ಕೂ ಕೂಡ ಇದು ಶಕ್ತಿಯನ್ನು ಕೊಡುತ್ತದೆ. ಇನ್ನು ನೋವು ಇರುವ ಜಾಗಕ್ಕೆ ಲವಂಗದ ಎಣ್ಣೆಯನ್ನು ಹಚ್ಚಬೇಕು. ಈ ಲವಂಗದ ಎಣ್ಣೆ ಮಾರುಕಟ್ಟೆಯಲ್ಲೂ ಸಿಗುತ್ತದೆ ಅಥವಾ ನೀವು ಲವಂಗವನ್ನು ಜಜ್ಜಿ ಅದರಿಂದ ರಸ ತೆಗೆದು ನೋವಿರುವ ಜಾಗಕ್ಕೆ ಮಸಾಜನ್ನು ಮಾಡುವುದರಿಂದ ನೋವು ಬೇಗನೆ ಕಡಿಮೆಯಾಗುತ್ತದೆ. ಮತ್ತು ನಾವು ಅಡಿಗೆಗೆ ಬಳಸುವಂತಹ ಅರಿಶಿಣದಲ್ಲಿ ಕೂಡ ನೋವನ್ನು ಶಮನ ಮಾಡುವಂತಹ ಗುಣಲಕ್ಷಣವನ್ನು ಹೊಂದಿದೆ. ಈ ಅರಿಶಿಣವನ್ನು ಬಿಸಿಯಾದ ಹಾಲಿನೊಂದಿಗೆ ಸೇವಿಸುತ್ತಾ ಬಂದರೆ ಕೀಲು ನೋವಾಗಿರ್ಬೋದು, ಮಂಡಿ ನೋವಾಗಿರ್ಬೋದು, ಸಂಧಿವಾತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕ್ರಮೇಣವಾಗಿ ದೂರವಾಗುತ್ತಾ ಬರುತ್ತದೆ. ಮತ್ತು ಈ ಅರಿಶಿಣವನ್ನು ಚೆನ್ನಾಗಿ ನೀರಿನೊಂದಿಗೆ ಕಲಸಿ ಅದನ್ನು ಪೇಸ್ಟ್ ರೀತಿಯಾಗಿ ತಯಾರಿಸಿ ಈ ಪೇಸ್ಟನ್ನು ನೋವಿರುವ ಜಾಗಕ್ಕೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಅರ್ಧ ಗಂಟೆ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆಯಿರಿ. ಇದರಿಂದ ಮಂಡಿ ನೋವು ಬೇಗನೆ ಕಡಿಮೆಯಾಗುತ್ತದೆ. ಮತ್ತು ಮೆಂತ್ಯಕಾಳು ಕೂಡ ಮಂಡಿ ನೋವನ್ನು ಬೇಗನೆ ಕಡಿಮೆ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ. ಈ ಮೆಂತ್ಯಕಾಳನ್ನು ರಾತ್ರಿ ನೀರಿನಲ್ಲಿ ನೆನೆ ಹಾಕಿ ನಂತರ ಬೆಳಗ್ಗೆ ಎದ್ದು ಆ ನೀರನ್ನು ಸೋಸಿಕೊಂಡು ಈ ಮೆಂತ್ಯಕಾಳನ್ನು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು. ಈ ಮೆಂತ್ಯಕಾಳನ್ನು ಸೇವನೆ ಮಾಡುವುದರಿಂದ ಮಂಡಿ ನೋವು ಬೇಗನೆ ಕಡಿಮೆಯಾಗುತ್ತದೆ. ಮತ್ತು ಈ ಮೆಂತ್ಯಕಾಳನ್ನು ರುಬ್ಬಿ ಪೇಸ್ಟ್ ಮಾಡಿ ನೋವಿರುವಂತಹ ಜಾಗಕ್ಕೆ ಹಚ್ಚಿಕೊಂಡರೂ ಕೂಡ ನೋವು ಬೇಗನೆ ಕಡಿಮೆಯಾಗುತ್ತದೆ. ಈ ಮೆಂತ್ಯಕಾಳನ್ನು ಬೆಳಗ್ಗೆ ಸೇವನೆ ಮಾಡುವುದರಿಂದ ನಿಮ್ಮ ಮಂಡಿ ನೋವು ಮಾತ್ರವಲ್ಲದೆ ನಿಮಗೆ ಶುಗರ್ ಇದ್ದರೂ ಕೂಡ ಶುಗರನ್ನು ಕೂಡ ಕಂಟ್ರೋಲ್ಗೆ ತರುತ್ತದೆ. ಅಷ್ಟೊಂದು ಶಕ್ತಿ ಈ ಮೆಂತ್ಯಕಾಳಿಗೆ ಇದೆ. ಮತ್ತು ಈ ಓಂಕಾಳನ್ನು ನುಣ್ಣಗೆ ಅರೆದು ಅದನ್ನು ನೋವಿರುವ ಜಾಗಕ್ಕೆ ಹಚ್ಚುವುದರಿಂದ ಕೂಡ ನೋವು ಬೇಗನೆ ಕಡಿಮೆಯಾಗುತ್ತದೆ. ಮತ್ತು ಮಂಡಿ ನೋವು ಸಮಸ್ಯೆ ಇದ್ದವರು ಅಥವಾ ದೇಹದಲ್ಲಿ ನಿಮಗೆ ಎಲ್ಲಾದರೂ ನೋವುಗಳು ಇದ್ದರೆ ಸ್ನಾನ ಮಾಡುವ ಅರ್ಧ ಗಂಟೆ ಅಥವಾ 1 ಗಂಟೆ ಮುಂಚೆ ಈ ಕೊಬ್ಬರಿ ಎಣ್ಣೆ ತೆಗೆದುಕೊಂಡು ಅದನ್ನು ಹದವಾಗಿ ಬಿಸಿ ಮಾಡಿ ನಂತರ ಆ ಕೊಬ್ಬರಿ ಎಣ್ಣೆ ತೆಗೆದುಕೊಂಡು ನೋವಿರುವ ಜಾಗಕ್ಕೆ ನೀವು ಚೆನ್ನಾಗಿ ಮಸಾಜ್ ಮಾಡಿ ಈ ಕೊಬ್ಬರಿ ಎಣ್ಣೆಗೆ ನೀವು ಕರ್ಪೂರವನ್ನು ಪುಡಿ ಮಾಡಿ ಕೂಡ ಹಾಕಿಕೊಂಡು ಮಸಾಜನ್ನು ಮಾಡಿಕೊಳ್ಳಬಹುದು. ಇದರಿಂದ ನಿಮಗೆ ಬೇಗನೆ ನೋವು ಕಡಿಮೆಯಾಗುತ್ತದೆ. ಈ ಕೊಬ್ಬರಿ ಎಣ್ಣೆ ಹಚ್ಚಿಕೊಂಡು ಮಸಾಜ್ ಮಾಡಿದ ನಂತರವೇ ಸ್ನಾನವನ್ನು ಮಾಡಬೇಡಿ. ಅರ್ಧ ಗಂಟೆ ಅಥವಾ 1 ತಾಸು ಬಿಟ್ಟು ಸ್ನಾನವನ್ನು ಮಾಡಿದರೆ ಒಳ್ಳೆಯದು. ಮತ್ತು ಮಂಡಿ ನೋವು ಕಡಿಮೆಯಾಗಲು ಇನ್ನೊಂದು ಉತ್ತಮವಾದ ಉಪಾಯವೇನೆಂದರೆ ಬೆಳ್ಳುಳ್ಳಿ ಹೆಸರನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಜಜ್ಜಿ ಒಂದಿಷ್ಟು ಜೇನುತುಪ್ಪವನ್ನು ಹಾಕಿಕೊಂಡು ರಾತ್ರಿ ಸೇವನೆ ಮಾಡಬೇಕು. ಇದರಿಂದ ಮಂಡಿ ನೋವು ಬೇಗನೆ ಕಡಿಮೆಯಾಗುತ್ತದೆ. ಇಷ್ಟು ಮಂಡಿ ನೋವಿಗೆ ಇರುವಂತಹ ಮನೆ ಮದ್ದುಗಳು. ನಿಮಗೆ ಯಾವುದು ಸೂಕ್ತ ಅನಿಸುತ್ತದೋ ಅದನ್ನು ಟ್ರೈ ಮಾಡಿ ನೋಡಿ. ಹಾಗೆಯೇ ನಿಮ್ಮ ತೂಕವನ್ನು ಕೂಡ ನೀವು ಆದಷ್ಟು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ತೂಕ ಜಾಸ್ತಿ ಆಗಿದ್ದರೆ ಕೂಡ ನಿಮ್ಮ ದೇಹದಲ್ಲಿ ಹಲವಾರು ರೀತಿಯ ರೋಗಗಳು ಬರುತ್ತವೆ ಮತ್ತು ಮಂಡಿ ನೋವು ಕೂಡ ಬರುತ್ತದೆ. ಪ್ರತಿನಿತ್ಯ ಯೋಗ ಅಭ್ಯಾಸವನ್ನು ಮಾಡುವುದರಿಂದ ಕೂಡ ಮಂಡಿ ನೋವು ಕಡಿಮೆಯಾಗುತ್ತದೆ. ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.